ನಮಸ್ಕಾರ ರೈತ ಬಾಂಧವರೇ ನಾನು ಇದನ್ನು ಒಂದು ಹಸಿರೇಲೆ ಗೊಬ್ಬರದ ಬಗ್ಗೆ ತಿಳಿಸಲು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದನ್ನು ನಾವು ಕಾಡೆಸರು ಅಥವಾ ಪಿಲ್ಲಿಪೆಸರ ಅಂತ ಕರಿತೀವಿ ಇದಕ್ಕೆ ಇದು ಒಂದು ಅತ್ಯುತ್ತಮವಾದಂಥ ಹಸಿರೆಲೆ ಗೊಬ್ಬರ ಅದರಲ್ಲೂ ನಾನು ನೋಡಿರೋದರಲ್ಲಿ ಅಡಿಕೆ ಬೆಳೆಗೆ ಪೂರಕವಾದಂಥ ಹಸಿರೆಲೆ ಗೊಬ್ಬರ ಇದು ಇದು ಒಂದು ಎಕರೆಗೆ ಇಪ್ಪತ್ತು ಕೆ ಜಿಯಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ ಈ ಬೆಳೆ ಅವಧಿ ಬಂದ್ಬಿಟ್ಟು ಅರವತ್ತು ದಿನಗಳು ನಾವು ಭೂಮಿಯ ಬಿತ್ತನೆಗೆ ಸಿದ್ಧಪಡಿಸಿಕೊಂಡು ಚೆಲ್ಲು ಬಿತ್ತನೆಯನ್ನು ಮಾಡ್ಬೋದಿಂದ ನಾವು ಯಾವುದೇ ಹಸಿರು ಗೊಬ್ಬರಗಳನ್ನು ನಾವು ಹೂವಾಡುವ ಸಮಯದಲ್ಲಿ ತುಂಡರಿಸಿ ಭೂಮಿಗೆ ಸೇರಿಸೋದ್ರಿಂದ ಉತ್ತಮ ಫಲಿತಾಂಶ ಪಡಿಬೋದು ನಾವು ಯಾಕಂದರೆ ಹೂವಾಡುವ ಸಮಯದಲ್ಲಿ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳಿರ್ತವೆ ಹಾಗೂ ಈ ಸಮಯದಲ್ಲಿ ಸಸ್ಯಗಳು ಮೃದುವಾಗಿರೋದ್ರಿಂದ ಬೇಗ ಕಳೆಯಲು ಸಹಕಾರಿಯಾಗುತ್ತೆ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ಕಾಯಿಯಾಗೋ ಸಮಯದವರೆಗೂ ಬಿಟ್ಟರೆ ಅದರಲ್ಲಿ ನಾರಿನಂಶ ಜಾಸ್ತಿಯಾಗಿ ಕಳೆಯಲು ಜಾಸ್ತಿ ಸಮಯ ತಗೊಳ್ತದೆ ಹಾಗೂ ನಮ್ಮ ಸಸ್ಯದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಈ ಕಾಯಿಗಳೆಲ್ಲ ಹೀರ್ಕೊಳ್ತವೆ ಆದ್ದರಿಂದ ನಾವು ಹೂವಾಡುವ ಸಮಯದಲ್ಲಿ ಭೂಮಿಗೆ ಸೇರಿಸಬೇಕು ಈ ಹಸಿರೆಲೆ ಗೊಬ್ಬರವನ್ನು ಭೂಮಿಗೆ ಸೇರಿಸೋದ್ರಿಂದ ನಮ್ಮ ಭೂಮಿಯಲ್ಲಿ ಸೂಕ್ಷ್ಮಣ ಜೀವಿಗಳ ಅಭಿವೃದ್ಧಿ ಆಗುತ್ತೆ ಹಾಗೂ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಎರೆ ಆಹಾರ ಸಿಕ್ಕಂತಾಗಿ ಈ ಎರೆಹುಳಗಳ ಅಭಿವೃದ್ಧಿ ಆಗುತ್ತೆ ಈ ಬೆಳೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರ್ಕೊಂಡು ನಮ್ಮ ಭೂಮಿಗೆ ಒದಗಿಸ್ತದೆ ಇದರಿಂದ ನಮ್ಮ ಮುಖ್ಯ ಬೆಳೆಗೆ ಸಾರಜನಕವನ್ನು ನಾವು ಆಗುತ್ತೆ ಇದರ ಬೇರುಗಳಲ್ಲಿ ನೀವು ನೋಡ್ಬೋದು ಗಂಟುಗಳಿರ್ತವೆ ಇವುಗಳು ಸಾರಜನಕವನ್ನು ಕೂಡಿಟ್ಟುಕೊಳ್ಳುವಂತಹ ಶಕ್ತಿ ಹೊಂದಿರ್ತವೆ ಹಾಗೂ ಇದನ್ನು ಭೂಮಿಗೆ ಸೇರಿಸೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತು ಸಾಕಷ್ಟು ಮೃದುವಾಗುತ್ತೆ ಹಾಗೂ ಇದು ನೀರನ್ನು ಹಿಡಿದಿಟ್ಟುಕೊಳ್ಳತಕ್ಕಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ ಹಾಗೂ ಇದು ಮತ್ತೊಂದು ಉಪಯೋಗ ಏನಂದರೆ ಈ ಬೆಳೆಗೆ ಹೂವಾಡುವ ಸಮಯದಲ್ಲಿ ಸಾಕಷ್ಟು ಜನಗಳನ್ನು ಆಕರ್ಷ ಆಕರ್ಷಿಸುತ್ತೆ ಇದರಿಂದ ನಮ್ಮ ಮುಖ್ಯ ಬೆಳೆಯಲ್ಲಿ ಸಹ ಪರಾಗಸ್ಪರ್ಶ ಜಾಸ್ತಿಯಾಗಿ ಇಳುವರಿತು ಇರುವ ಇಳುವರಿನೂ ಸಹ ಜಾಸ್ತಿ ಆಗುತ್ತೆ ಈ ಬೆಳೆಯನ್ನು ನಾವು ಎಂತಹ ವಾತಾವರಣದಲ್ಲಾದರೂ ಬೆಳಿಬೋದು ಇದಕ್ಕೆ ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ ಇದು ನಮಗೆ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಟನ್ನಷ್ಟು ಹಸಿರಿ ಗೊಬ್ಬರವನ್ನು ಒದಗಿಸುತ್ತೆ ನಮಗೆ ಪ್ರತಿ ಬಾರಿ ಏನಾದರೂ ಬೀಜ ಕೊಳ್ಳಲು ಸಾಧ್ಯವಾಗದೇ ಇದ್ದರೆ ನಾವು ಇದನ್ನು ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಮಾರ್ಚ್ ಅಂತ್ಯದವರೆಗೂ ಬಿಟ್ಟರೆ ಬೀಜ ತನ್ನಕ್ಕೆ ತಾನೇ ಹೊಡಿತದೆ ಹಾಗೂ ನಾವು ಈ ಮಲ್ಚರ್ ಮುಖಾಂತರ ಮಲ್ಚಿಂಗ್ ಮಾಡಿದರೆ ಮಳೆಗಾಲದಲ್ಲಿ ಇದು ಮತ್ತೆ ಹುಟ್ಟಲು ಪ್ರಾರಂಭವಾಗ್ತದೆ ನಾವು ಈ ರೀತಿ ಮಾಡೋದರಿಂದ ಈ ಬೇಸಿಗೆಯಲ್ಲಿ ನಮ್ಮ ಭೂಮಿಗೆ ಇದೊಂದು ಉತ್ತಮ ಉತ್ತಮ ಬೆಳೆ ಬೆಳೆಯಾಗಿರುತ್ತೆ ನಮ್ಮ ಭೂಮಿಗೆ ಬಿಸಿಲಿನ ಶಾಖ ಕಡಿಮೆ ಆಗ್ತದೆ ಇಲ್ಲವಾದರೆ ನಮ್ಮ ಭೂಮಿಯಲ್ಲಿ ಸೂರ್ಯನ ಶಾಖಕ್ಕೆ ಸೊ ಅತಿ ಈ ಭೂಮಿ ಅತಿಯಾಗಿ ಬಿಸಿ ಆಗೋದರಿಂದ ಈ ಸೂಕ್ಷ್ಮಣ ಜೀವಿಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ ಹಾಗೂ ಈ ಭೂಮಿಯ ಬಿಸಿ ಹವೆ ರೂಪದಲ್ಲಿ ಮೇಲೆ ಬರೋದ್ರಿಂದ ನಮ್ಮ ಮುಖ್ಯ ಬೆಳೆಗಳಾಗಿರ್ತಕ್ಕಂಥ ಅಡಿಕೆ ಅಡಿಕೆ ಗರಿಗಳಾಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು ಇವು ಒಣಗ ಒಣಗಲು ಸ್ಟಾರ್ಟ್ ಆಗ್ತವೆ ಹಾಗೂ ಈ ಮೈಟ್ಸ್ನಂತಹ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ ಆದ್ದರಿಂದ ಬೇಸಿಗೆಗೆ ಇದೊಂದು ಉತ್ತಮವಾದಂತಹ ಮುಚ್ಚಿಗೆಯ ಬೆಳೆ ಅಂತಲೇ ಹೇಳ್ಬೋದು ಹಾಗೂ ಇತ್ತೀಚಿನ ದಿನಗಳಲ್ಲಿ ಈ ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ದುಬಾರಿ ಈ ರೀತಿ ಹಸಿರಿಲ್ಲ ಗೊಬ್ಬರಗಳನ್ನು ಪರ್ಯಾಯವಾಗಿ ಬೆಳೆಯಬಹುದು ನಾನು ಈ ವಿಡಿಯೋದಲ್ಲಿ ಮೊದಲೇ ಹೇಳಿರುವ ಹಾಗೆ ಈ ಬೆಳೆ ಅಡಿಕೆ ಬೆಳೆಗೆ ಪೂರಕವಾದಂಥದ್ದು ಇದನ್ನು ಒಮ್ಮೆ ನಿಮ್ಮ ಅಡಿಕೆ ಬೆಳೆಯಲ್ಲಿ ಬೆಳೆದು ಫಲಿತಾಂಶವನ್ನು ನೋಡಿ ಕೊನೆಯದಾಗಿ ಈ ಹಸಿರೆಲೆ ಗೊಬ್ಬರದ ಉಪಯೋಗಗಳನ್ನು ಮತ್ತೊಮ್ಮೆ ಹೇಳ್ತೇನೆ ನಮ್ಮ ಭೂಮಿ ಸಾಕಷ್ಟು ಮೃದುವಾಗುತ್ತೆ ಹಾಗೂ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತು ಮುಖ್ಯ ಬೆಳೆಗೆ ಸಾರಜನಕವನ್ನು ಒದಗಿಸುತ್ತೆ ಇದು ಹಾಗೂ ನಮ್ಮ ಮುಖ್ಯ ಬೆಳೆಗಳಲ್ಲಿ ಕಳೆ ನಿರ್ವಹಣೆ ಆಗುತ್ತೆ ಹಾಗೂ ಈ ಸೂಕ್ಷ್ಮಣ ಜೀವಿಗಳು ಮತ್ತು ಎರವುಗಳ ಉತ್ಪತ್ತಿ ಆಗ್ತವೆ ಮತ್ತು ನಮ್ಮ ಭೂಮಿಯಲ್ಲಿ ನೀರು ಇಂಗುವಿಕೆ ಜಾಸ್ತಿ ಆಗುತ್ತೆ ಹಾಗೂ ನಮ್ಮ ಭೂಮಿಯನ್ನು ಬಿಸಿಲಿನ ಶಾಖದಿಂದ ಈ ಹಸಿರಿಲೆ ಗೊಬ್ಬರಗಳು ರಕ್ಷಿಸುತ್ತವೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ